ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು ಮಂಗಳವಾರ 16 ಜನವರಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ 15 ಜನವರಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು. ಆದರೆ ಆ ಗ್ಯಾಪ್ ಅಪ್ ನಮ್ಮ ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿ, ಅದು 22,000 ಮೇಲೆ ಓಪನ್ ಆಯಿತು. ಸೊ ಹೈಯರ್ ಲೆವೆಲ್ ಅಲ್ಲಿ ಓಪನ್ ಆದ್ಮೇಲೆ ನಮಗೆ ನಿಫ್ಟಿನಲ್ಲಿ ಕೆಳಗಡೆ ಅಗೇನ್ ಬೈಯಿಂಗ್ ಆಪರ್ಚುನಿಟಿ ಸಿಕ್ತು ಅರೌಂಡ್ 21,960 ಹತ್ರ. ಸೊ ಆ ಲೆವೆಲ್ ಇಂದ ನಿಫ್ಟಿ ರಿಕವರಿ ಆಗಿ ಎಂಡ್ ಆಫ್ ದ ಡೇ 22,100 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ ಕೂಡ ಅಗೇನ್ ಅರೌಂಡ್ 10 o'clock ಇಂದ ನಿಧಾನವಾಗಿ ರಿಕವರಿ ಕಾಣ್ತಾ ಎಂಡ್ ಆಫ್ ದ ಡೇ 48,200 ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗೂ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಂಗೆ ನಿಫ್ಟಿ 22,300 ಇಂದ 500 ಲೆವೆಲ್ಸ್ ಹಾಗೂ ಬ್ಯಾಂಕ್ ನಿಫ್ಟಿ 50,000 ಲೆವೆಲ್ಸ್ ಈ ವೀಕ್ ಅಲ್ಲಿ ಅಥವಾ ಸೋಮವಾರ 22 ಜನವರಿ ಅಯೋಧ್ಯೆ ರಾಮ ಮಂದಿರ ಓಪನಿಂಗ್ ವರೆಗೂ ಆಗೋ ಚಾನ್ಸಸ್ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಈಗ 16th January ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ತಿಳ್ಕೋಬೇಕಾಗಿರೋದಂದ್ರೆ 15th January US ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಹಾಗಾಗಿ US ಮಾರ್ಕೆಟ್ ಅಲ್ಲಿ ಯಾವುದೇ ಟ್ರೇಡಿಂಗ್ ಇರಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಮಂಗಳವಾರ ದಿನ ಫ್ಲಾಟ್ ಟು ಪಾಸಿಟಿವ್ ಓಪನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದರೊಂದಿಗೆ ಮಂಗಳವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಪ್ರೈವೇಟ್ ದಿಗ್ಗಜ ಕಂಪನಿಯಾದ HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಿದೆ. ಸೊ ಹಾಗಾಗಿ ಮಾರ್ಕೆಟ್ ಓಪನಿಂಗ್ ನಂತರ ಅಗೇನ್ ಸೈಡ್ ವೆಸ್ಟ್ ಲೈಟ್ ಆಗಿ ಪಾಸಿಟಿವ್ ಮೂವ್ಮೆಂಟ್ ಅಲ್ಲಿ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ಆಪ್ಷನ್ ಚೈನ್ ಪ್ರಕಾರ ಲೆವೆಲ್ಸ್ ಯಾವ್ದೆಲ್ಲ ಬರ್ತಾ ಇದಾವೆ ಅಂತ ನೋಡೋಣ. ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಹೋಗ್ತಾ ಇದ್ದೀನಿ. ಸೊ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 26 lakhs ಇದೆ, ಕಾಲ್ ಸೈಡ್ ಅಲ್ಲಿ 17 lakhs. ನಿಫ್ಟಿ ತುಂಬಾ ಓವರ್ ಬಾಟ್ ಆಗಿದೆ, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹೈಯರ್ ಲೆವೆಲ್ ಅಲ್ಲಿ ಏನಾದರೂ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಆ ಪ್ರಾಫಿಟ್ ಬುಕಿಂಗ್ ನ ನಾವು ಬೈಯಿಂಗ್ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬಿಲ್ಟ್ ಆಗಿರೋದು 1,22,200 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ ಇಮಿಡಿಯೇಟ್ 100 points ಅಲ್ಲಿ 1,28,000 ಓಪನ್ ಇಂಟ್ರೆಸ್ಟ್, 22,300 ಹತ್ರ ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,40,000, 22,500 ವರೆಗೆ ಬಿಲ್ಟ್ ಆಗಿದ್ದಾವೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,64,000, ಸೈಕಲಾಜಿಕಲ್ ಸಪೋರ್ಟ್ ಲೆವೆಲ್ ಹತ್ರ ಬಿಲ್ಟ್ ಆಗಿದೆ, ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲ. ಸೊ ನಿಫ್ಟಿನಲ್ಲಿ ಯಾವುದೇ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಅಂತ ಬಂದ್ರೆ 22,000 ಹತ್ರ ಸಪೋರ್ಟ್ ಲೆವೆಲ್ ಇರುತ್ತೆ, ಅಲ್ಲಿಂದ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ನಿಫ್ಟಿನಲ್ಲಿ ಬರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 32 lakhs ಇದೆ, ಕಾಲ್ ಸೈಡ್ ಅಲ್ಲಿ 25 lakhs. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬುಲಿಶ್ ಆಗಿದೆ, ಆಪ್ಷನ್ ಚೈನ್ ಪ್ರಕಾರ ಇನ್ನೂ ಓವರ್ ಬಾಟ್ ಆಗಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,48,000, 48,000 ಸ್ಟ್ರೈಕ್ ಹತ್ರ ಬಿಲ್ಟ್ ಆಗಿದೆ, ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 1,50,000, 49,000 ಹತ್ರ ಬಿಲ್ಟ್ ಆಗಿದೆ. ಇನ್ನು 50,000 ಹತ್ರ 1,78,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ನಾವು ವೀಕ್ಲಿ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಗಿತ್ತು ಡೇಟಾ ಅದೇ ರೀತಿ ಇನ್ನೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,66,000, 48,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ, ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,67,000, 47,500 ಹತ್ರ ಹಾಗೂ 1,79,000, 47,000 ವರೆಗೂ ಇಲ್ಲಿ ಬಿಲ್ಟ್ ಆಗಿದ್ದಾವೆ. ಸೊ HDFC ಬ್ಯಾಂಕ್ ಇಂದ ಏನಾದರೂ ನೆಗೆಟಿವ್ ನ್ಯೂಸ್ ಬಂದು ಬ್ಯಾಂಕ್ ನಿಫ್ಟಿ 47,800 ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಟುವರ್ಡ್ಸ್ 47,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು 47,800 ಲೆವೆಲ್ ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆದ್ರೆ HDFC ಬ್ಯಾಂಕ್ ರಿಸಲ್ಟ್ ಮಂಗಳವಾರ ದಿನ ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ ಬರುತ್ತೆ. ಸೊ ಬುಧವಾರ ದಿನ 47,800 ಕೆಳಗಡೆ ಬ್ಯಾಂಕ್ ನಿಫ್ಟಿ ಹೋದ್ರೆ ಆಗ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಮಂಗಳವಾರಕ್ಕೆ ಆ ರೀತಿಯ ಲೆವೆಲ್ಸ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಗೆ ಹೋಗೋಣ. ಮೊದಲನೇದಾಗಿ ನಿಫ್ಟಿ, ನಿಫ್ಟಿ ಕ್ಲೋಸಿಂಗ್ 22,097 ಹತ್ರ ಬಂದಿದೆ. ನಿಫ್ಟಿ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು. ನಿಫ್ಟಿಗೆ ರಿಸ್ಕ್ ರಿವಾರ್ಡ್ ಕನ್ಸರ್ ಮಾಡಿದ್ರೆ ನಿಫ್ಟಿ ಏನಾದ್ರೂ ಈ ಲೆವೆಲ್ ಇಂದ ಸ್ವಲ್ಪ ಕೆಳಗಡೆ ಬಂದು 22,050 ಇಂದ 21,980 ಈ ಲೆವೆಲ್ ಅಲ್ಲಿ ನಮಗೆ ನಿಫ್ಟಿ ಸಿಕ್ಕರೆ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 21,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ರಿಕವರಿ ನಿಫ್ಟಿ ಅಗೇನ್ 22,100 ಇಂದ 22,200 ಲೆವೆಲ್ ವರೆಗೂ ಮಂಗಳವಾರ ದಿನ ಬರೋ ಚಾನ್ಸಸ್ ಇರುತ್ತೆ.
ಇನ್ನು 22,200 ಮೇಲೆ ನಿಫ್ಟಿ ಏನಾದರೂ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಅಲ್ಲಿಂದ ನಾವು ಬುಧವಾರಕ್ಕೆ ಕಾಲ್ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಮಂಗಳವಾರ ದಿನ ಪುಟ್ ಪೊಸಿಷನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,223 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 48,158 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 48,000 ಹತ್ರ ಮೊದಲನೇ ಸಪೋರ್ಟ್ ಇರುತ್ತೆ, ಹಾಗೂ 10 ಡೇ ಮೂವಿಂಗ್ ಆವರೇಜ್ 47,750 ಹತ್ರ ಬರ್ತಾ ಇದೆ. ಸೊ ಈ ಲೆವೆಲ್ ಅಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. 47,750 ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ರಿಕವರಿ ಅಗೇನ್ 48,200 ಲೆವೆಲ್, ಅಥವಾ ಇನ್ನು ಏನಾದರೂ ಒಳ್ಳೆ ರಿಕವರಿ ಬಂದ್ರೆ 48,550 ಇಂದ ಈ ರೆಸಿಸ್ಟೆನ್ಸ್ ಲೆವೆಲ್ 48,700 ಲೆವೆಲ್ ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಓಪನಿಂಗ್ ಇಂದಾನೆ ಅಪ್ ಮೂವ್ ಅಂತ ಕಂಟಿನ್ಯೂ ಆದ್ರೆ ಕೂಡ 48,550 ಇಂದ 48,700 ಲೆವೆಲ್ ವರೆಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ನಮಗೆ ಮಂಗಳವಾರ ದಿನ ಅಪ್ ಮೂವ್ ಕಾಣ್ಬೋದು. ಇನ್ನು HDFC ಬ್ಯಾಂಕ್ ರಿಸಲ್ಟ್ಸ್ ಬಂದ ಮೇಲೆ ಏನಾದರೂ ಬ್ಯಾಂಕ್ ನಿಫ್ಟಿ 48,500 ಮೇಲೆ ಇದ್ರೆ ಅಲ್ಲಿಂದ 1,000 to 1,500 ಪಾಯಿಂಟ್ಸ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆಗ ಬ್ಯಾಂಕ್ ನಿಫ್ಟಿ ಶುಕ್ರವಾರದವರೆಗೆ 50,000 ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಇನ್ನು HDFC ಬ್ಯಾಂಕ್ ರಿಸಲ್ಟ್ಸ್ ಮಾರ್ಕೆಟ್ ಗೆ ಇಷ್ಟ ಆಗದೆ ಬ್ಯಾಂಕ್ ನಿಫ್ಟಿ 47,750 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಕೆಳಗಡೆ 47,000 ವರೆಗೂ ಪ್ರಾಫಿಟ್ ಬುಕಿಂಗ್ ಬರಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗಿ 48,200 ಹತ್ರನೇ ಇದ್ರೆ ಮೇಲೆ 100 ಪಾಯಿಂಟ್ಸ್ 48,300 ಹಾಗೂ ಕೆಳಗಡೆ 48,050 ಈ ಲೆವೆಲ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852715 ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನೀವು IIFL ಅಪ್ಟಾಕ್ಸ್ ಅಥವಾ ಆಂಜಲ್ ಒನ್ ಅಲ್ಲಿ ನಮ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೋದು. ಅವುಗಳ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಗಾಗಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ಕಾಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.